ಅಷ್ಟು ನಮ್ಮ ಜನಕ್ಕೆ ಬುದ್ಧಿ ಇಲ್ಲ. ಎಂಪಿ ಎಲೆಕ್ಷನ್ ಗೆಲ್ತೀವಿ ಗೆಲ್ತೀವಿ ಅಂತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ಮೋದಿ ಗೆಲ್ಲಲ್ಲ, ರಾಹುಲ್ ಗಾಂಧಿ ಗೆಲ್ಲೋದು. ನನ್ನ ಅಪ್ಪನಿಂದ ಏನು ಗೆಲ್ಲಲ್ಲ ಅಂತ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ, ಜನ ಆಯ್ಕೆ ಮಾಡ್ತಾರೆ. ಇವಾಗ ಅವ್ರು 5 ಕ್ಯಾರೆಟ್ ಏನಾನ 3 ಸಕ್ಸಸ್ ಮಾಡಿದ್ರೆ ಗೆಲ್ತಾರೆ ಕ್ಯಾರೆಟ್. ಮೋದಿಯವರು ಹೇಳ್ತಾರೆ ನಾ ಖಾವುಂಗ ನಾ ಖಾನೆ ದೂಂಗ ಅಂತ. ಕಾಂಗ್ರೆಸ್ನವ್ರು ಹಂಗಲ್ಲ, ಬಡವರು ಬದುಕಬೇಕು, ಎಲ್ಲರನ್ನು ಜೊತೆಗೆ ತೊಗೊಂಡೋಗ್ತಾರೆ. ಈಗ ಯಾರು ಬಂದ್ರೇನು, ನಾವು ಕೂಲಿ ಮಾಡಲೇಬೇಕು, ನಾವು ತಿನ್ನಲೇಬೇಕು, 500 ರೂಪಾಯಿ ಕೊಡ್ತಾರೆ ಅಂತ ಹೋಗ್ತಾರೆ ಕೆಲಸ ಕಾರ್ಯ ಬಿಟ್ಟು. ಒಂದು ವಾರ ಓಡಾಡ್ತಾರೆ, 15 ದಿನ ಓಡಾಡ್ತಾರೆ, ತಿಂಗಳು ಓಡಾಡ್ತಾರೆ, ಅದಾದಮೇಲೆ ಅವ್ರು ಕೆಲಸಕ್ಕೆ ಹೋದ ಬಿಡ್ತಾರಾ? ಇಲ್ಲ. ಎಸ್, ನಮಸ್ತೆ ವೀಕ್ಷಕರೇ, ಜನಾಭಿಪ್ರಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಹಾಗಾದರೆ ಇವತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರೋದು ಏನಪ್ಪಾ ಅಂದರೆ, ಸರ್ಕಾರ ಈಗಾಗಲೇ 5 ಗ್ಯಾರಂಟಿಗಳನ್ನ ಯೋಜನೆ ಮಾಡಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಈ ಬಾರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಮೂಲಕ ಸರ್ಕಾರ ರಚನೆಗೆ ಮುಂದಾಗಿದೆ, ಈಗಾಗಲೇ ರಚನೆ ಕೂಡ ಆಗಿದೆ. ಹಾಗಾದರೆ ಈಗ ಬರ್ತಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಮತಗಳನ್ನ ಗಳಿಕೆ ಮಾಡೋದ್ರ ಮೂಲಕ ಮತ್ತೊಮ್ಮೆ ಕೇಂದ್ರ ಸರ್ಕಾರದಲ್ಲೂ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡ್ತಾರಾ? ಹಾಗಾದರೆ ಇದರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ, ಇದೆಲ್ಲವನ್ನ ನಾವು ನಿಮಗೆ ತೋರಿಸ್ತೀವಿ ಇಂದಿನ ಜನಾಭಿಪ್ರಾಯ ವಿಶೇಷ ಕಾರ್ಯಕ್ರಮದಲ್ಲಿ. ಬನ್ನಿ ಹಾಗಾದರೆ ಶುರು ಮಾಡಿ. ಜಬೀವುಲ್ಲಾ ಅಂತ ಸರ್, ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, 5 ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ, ಅದು 5 ಗ್ಯಾರಂಟಿನೂ ಪೂರೈಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಮತ್ತು ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಅಲ್ಲ, ಅದರಲ್ಲೂ ನಮ್ಮ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರನೇ ಬಂದು ಬಡವ್ರ ಪರ ಕೆಲಸ ಮಾಡುತ್ತೆ ಅನ್ನೋ ಅಭಿಪ್ರಾಯ ಐತೆ ಸರ್. ಈಗ ಬಿ ಜೆ ಪಿ ಅವರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ರೀಸೆಂಟ್ಲಿ ನಾವು ಕೇಂದ್ರ ಗೆಲ್ಲಲೇಬೇಕು ಅಂತ ಗೆಲ್ತಾರ? ಪಕ್ಕಾ ಗೆಲ್ತಾರೆ ಸರ್, ಯಾಕಂದರೆ ಬಡವ್ರ ಪರ ಎಲ್ಲ ಘೋಷಣೆ ಮಾಡಿ ಫ್ರೀ ಬಸ್ ಮಾಡಿದ್ದಾರೆ, ಮನೆ ಹೊಡ್ತಿಗೆ 2,000 ರೂಪಾಯಿ ಕೊಟ್ಟಿರ್ತಾ ಇದ್ದಾರೆ, ಮತ್ತು ಯುವಕರಿಗೆ ಎಲ್ಲ 3,000 1,500 ಎಲ್ಲ ಘೋಷಣೆ ಮಾಡೋ, ಇಲ್ಲೆಲ್ಲ ಜಾರಿ ಆಗಿ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ನಮಗಂತೂ ಪಕ್ಕಾ ಇದೆ. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ, ಇದನ್ನೇ ಅಲ್ಲೂ ಕೇಂದ್ರದಲ್ಲೂ ಮಾಡೋ ಸಾಧ್ಯತೆ ಇದೆ ಅಂತ. ನಾವು ಬಸ್ನವರು, ನಾವು ಬಸ್ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ವಿ ಇಷ್ಟು ದಿನ ಪ್ರೈವೇಟ್ ಬಸ್ಸಲ್ಲಿ, ನಮಗೇನೆ ಮಕ್ಕಳು ಮನೆ ವಿದ್ಯಾಭ್ಯಾಸ ಮಾಡ್ತಾವ್ರೆ, ಈಗ ಇವರು ಫ್ರೀ ಅಂತ ಬಿಟ್ಟು ನಮ್ಮನ್ನು ಹಾಳು ಮಾಡ್ತಾವ್ರೆ. ಈಗ 1,000+ ಬಸ್ಗಳು ಮಕ್ಕಳನ್ನು ಎಲ್ಲ ಅನಾಥರ ಆಗ್ತಾವ್ರೆ. ಇವತ್ತು ನಾವು ದಿನ ಇಲ್ಲಿ 400-500 ರೂಪಾಯಿ ದುಡಿದಿದ್ವಿ, ಇವತ್ತು 100 ರೂಪಾಯಿ ದುಡಿಯೋಕೆ ಆಗ್ತಾ ಇಲ್ಲ. ಮಕ್ಕಳು ಒಬ್ಬರು ಡಿಗ್ರಿ, ಇನ್ನೊಬ್ಳು ಡಿಗ್ರಿ, ಇವತ್ತು ನಾವು ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ನಾವು. ಇದರಿಂದ ಏನು ಅವ್ರಿಗೆ ಅನುಕೂಲ ಹೊರತು ನಮಗೇನು ಅನುಕೂಲ? ಇವತ್ತು ಅನಾಥ 1,000+ಬಸ್ಗಳು ಅನಾಥವಾಗ್ತಾವ್ರೆ ಕೆಲ. ಇವತ್ತು ನಮ್ಮ ಮಕ್ಕಳು ಮರಿ ಏನು ಬೀದಿ ಬರ್ತಾಗತ್ತೆ, ಯಾರು ಒಬ್ರಿಗೆ ಅನುಕೂಲ ಮಾಡೋಕೆ ಹೋಗಿ ಎಲ್ಲರಿಗೂ ಅನಾನುಕೂಲ ಮಾಡ್ತಾವ್ರೆ. ಏನಕ್ಕೆ ಬೇಕಾಯಿತು, ಇವತ್ತು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ, ಕೇಂದ್ರದಿಂದ 5 ಕೆಜಿ ಅಕ್ಕಿ ಕೊಡ್ತಾವ್ರೆ, 170 ರೂಪಾಯಿ ನೀವು ಕೊಟ್ಟು ಏನು ಪ್ರಯೋಜನ? ಏನು ಪ್ರಯೋಜನ? ಅದನ್ನೇ ಅಕ್ಕಿ ಕೊಡಿ ಜನಗಳಿಗೆ, ಅಕ್ಕಿ ನಿಮ್ಮನ್ನು ಯಾರನ್ನ ಅಕ್ಕಿ ಕೊಡ್ರಿ ಅಂತ ಕೇಳಿದ್ರ, ಇಲ್ಲ ಫ್ರೀ ಮಾಡೋ ಅಂತ ಕೇಳಿದ್ರ? ಹಾಂ ಸರ್, ಅವ್ರೆಲ್ಲ ಏನಾನ ಕೊಡಲಿ, ಇವತ್ತು ನಮ್ಮ ಮಕ್ಕಳು ಮರಿ ಏನಾನ ಅನಾಥ ಬಡವ್ರು ಮಾಡಿರಲ್ಲ ನಾವು ಇವತ್ತು ಇದ್ರಾಗ ದುಡ್ಕೊಂಡಿದ್ದವ್ರಿಗೆ ಸರ್, ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ಇದನ್ನ ಇವ್ರಿಗೆ ಬೈ ಎಲೆಕ್ಷನ್ ಮಾಡಲಿ, ಬರೀ 40 ಸೀಟ್ ತಗೊಂಡ್ರೆ ಏನೇ ನಿಮ್ಗೆ ಕೇಳಿದ್ ಕೊಡ್ತೀನಿ. ಗೆಲ್ಲಲ್ಲ ಯಾವುದೇ ಕಾರಣಕ್ಕೂ. ಮೋದಿ ಇರೋದು ಗೆಲ್ಲ ಮೇಲೆ ಇರೋದು, ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಈಗ ಸರ್ಕಾರ 5 ಗ್ಯಾರಂಟಿ ಕೊಟ್ಟವ್ರೆ ಅದು ಮೃದುವಾದ ಸರ್, ಅದು ನಾವು ಹೇಳೋಕ್ಕಾಗಲ್ಲ ಗೆಲ್ಲುತ್ತೋ ಇಲ್ವೋ ಅಂತ ಅವ್ರು ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಗೆಲ್ತಾರ ಇದೇ ಥರ ಅದು ಹೇಳೋಕ್ಕಾಗಲ್ಲ ತಮ್ಮದು. ಅವರು ಕೊಟ್ಟರು ಗ್ಯಾರಂಟಿಗಳು ಕೊಟ್ಟರು, ಅವ್ರು ನಿಭಾಯಿಸಿಲ್ಲ, ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ದು ಏನು ಇದು ಮಾಡಿಲ್ಲ. ಈಗಲೂ ಏನೋ ಬರ್ಬೋದು. ಅದು ನಾವು ಹೇಳೋಕ್ಕಾಗಲ್ಲ, ಅದು ಅವ್ರು ಬಿಟ್ಟಿದ್ದು ಅಲ್ವಾ. ಜನಗಳ ಅಭಿಪ್ರಾಯ ಏನಿರುತ್ತೆ? ಅದೇ ಈ ಸ್ವಲ್ಪ ಜನ ಹಿಂಗಂತ ಸ್ವಲ್ಪ ಜನ ಹಂಗಂತಾರೆ, ನಾವೇನು ಹೇಳೋಕ್ಕಾಗುತ್ತೆ ಅಲ್ವಾ? ಏನೋ ಜನ್ಮೆಲ್ಲ ಬಿಟ್ಟಿದ್ದೆ ಅಲ್ಲ. ಮುಂಚೆ ನಂಜುಂಡಪ್ಪ ಅಂತ ಮುಂಚೆ ಬಿ ಜೆ ಪಿ ಅವರು ಮೋದಿ ನೋಡಿ ಮೋದಿ ನೋಡಿ ಅಂತ ಆಗ್ತೇನೆ 9 ವರ್ಷ. ಏನು ಮಾಡಿರು, ಯಾರಿಗೇನು ಮಾಡಿರು, ಯಾರಿಗೇನು ಮಾಡಲಿಲ್ಲ. ಇವರೆಲ್ಲ ಇಷ್ಟೋ ಅಷ್ಟೋ ಮಾಡ್ತಾವ್ರೆ, ನೋಡೋಣ ಇನ್ನು ಮುಂದಕ್ಕೆ. ಸೆಂಟ್ರಲ್ಗೂ ನಮಗೂ ಸಂಬಂಧ ಇಲ್ಲ, ನಮ್ಮ ಕರ್ನಾಟಕ.
ನೋಡೋಣ, ಅದು ಜನ ಕೈಲಿ ಐತೆ, ನಮ್ಮ ಕೈಲಿ ಐತಾ? ಜನ ಕೈ ನನ್ನ ಹಬ್ಬ ಹಚ್ಚಲಿಕ್ಕೆ ಗೆದ್ಬಿಡ್ತಾರಾ? ಇಲ್ಲ. ಇವಾಗ ಹಳ್ಳಿ ಕಡೆಯವರೆಲ್ಲ ಕಾಂಗ್ರೆಸ್ ಕಡೆಗೆ, ಈ ಟೌನಾಗಿರೋರೆಲ್ಲ ಬಿ ಜೆ ಪಿಗೆ ಮಾಡ್ತಾವ್ರೆ, ಮಾಡ್ಕೊಳ್ಳಿ ಬಿಡಿ. ಏನೋ ಗೆಲ್ಲರು ಗೆಲ್ಲಬೋದು, ಹೇಳಕ್ಕೆ ಬರಲ್ಲ. ನಾನು ಒಬ್ಬನಿಂದ ಏನು ಗೆಲ್ಲಲ್ಲ ಅಂತ, ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಜನ ಆಯ್ಕೆ ಮಾಡ್ತಾರೆ. ಇವಾಗ ಅವ್ರು 5 ಗ್ಯಾರಂಟಿ, ಏನೋ 3 ಸಕ್ಸಸ್ ಮಾಡಿದ್ರೆ ಗೆಲ್ತಾರೆ ಗ್ಯಾರಂಟಿ. ಅದು ನಂಬೆ, ಅದು ನಂಬಿಕೆ ಗೊತ್ತಿಲ್ಲ ಸರ್. ಅದು ಸೆಂಟ್ರಲ್, ಅದು ಕೇಂದ್ರ ಇಲ್ಲಿ ಎರಡು ಒಂದೇ, ಸೆಂಟ್ರಲ್ ಗೌರ್ಮೆಂಟ್ ಇದು ಒಂದೇ ಆದರೆ ಏನು ಅನುಕೂಲ ಆಗ್ತೈತೆ, ದೇಶಕ್ಕೆ ಅನುಕೂಲ ಆಗ್ತೈತೆ ಅಂತ ನನಗೆ ಗ್ಯಾರಂಟಿ. ಈ ಸರ್ಕಾರ ಗೆದ್ದು ನಮ್ಮ ಸಿವಿಲ್ ಬಸ್ಸು, ನಮ್ಮ ಬಸ್ಸವರೆಲ್ಲ ಲಾಸ್ ಆಗೈತೆ. ಈಗಲೇ ನಮ್ಮ ಬಸ್ಸು ಈಗಲೇ ಎಲ್ಲ ನಾವು ಸರೆಂಡರ್ ಮಾಡ್ತಾ ಇದ್ದೀವಿ. ನಮ್ಮ ಬಸ್ಸು ಕಂಡಕ್ಟರ್ ಡ್ರೈವರು ನಮಗೆ ತುಂಬ ಲಾಸ್ ಆಗ್ತಾಯಿದೆ. ಅದರಿಂದ ನಮಗೆ ತುಂಬ ಲಾಸ್ ನಡೀತಾ ಇದೆ. ನಾವು ಇದಕ್ಕೆ ಈ ಸರ್ಕಾರ ನಮ್ಗೆ ಇಷ್ಟ ಇಲ್ಲ. ಈ ಥರ ಏನು ಅನುಕೂಲ ಬೇಕಾಗಿಲ್ಲ, ಯಾರು ಕೇಳಿರಲಿಲ್ಲ. ಅವರು ಎಲ್ಲ ಒಂದು ವಿಚಾರಕ್ಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರನ್ನ ಯಾರು ಜನ ಕೇಳಿರಲಿಲ್ಲ, ನಾವು ಯಾರು ಕೊಡಿ ಅಂತಲೂ ಮಾಡಿರಲಿಲ್ಲ. ಅದು ಅವ್ರವ್ರು ಗೆಲ್ಲವ್ರೆ, ಅದು ಸಂಪೂರ್ಣ ಆಗಲ್ಲ, ಅರ್ಧಕ್ಕೆ ಹೋಗುತ್ತೆ. ಅದು ಮೋದಿ ವಿರುದ್ಧ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಗೆಲ್ಲಲ್ಲ ಅನ್ನಿಸ್ತಿದೆ. ಏನಿಲ್ಲ, ಟ್ಯಾಕ್ಸಿಯವರು ಆಟೋದವ್ರಿಗೆ ಎಲ್ಲರೂ ಹೊಟ್ಟೆ ಮೇಲೆ ಹೊಡೆದವ್ರೆ. ನಮ್ಮಲ್ಲಿ ನಾವೆಲ್ಲ ಅವಾಗ ಇಷ್ಟಪಟ್ಟಿದ್ದು ಇವ್ರನ್ನ, ಪದೇ ಪದೇ ಬಂದಾಗೆಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿದ್ದು ಇವರೇ. ಫಸ್ಟ್ ಟೈಮ್ ಸಿ ಎಮ್ ಆದಾಗ 30,000 ಇತ್ತು ಬಸ್ಸಿನ ಟ್ಯಾಕ್ಸು, ಅವಾಗ 43,000 ಮಾಡಿದ್ರು. ಮತ್ತು ಈಗ 56,000 ಮಾಡೋರು, 6,000 ಜಾಸ್ತಿ ಮಾಡೋರು. ಹಂಗಾಗಿ ಜೊತೆ ಇದ್ದು ನಮಗೆ ಹಿಂಗೆ ಮಾಡಿದ್ರೆ ನಾವು ಇನ್ನು ಇವ್ರಿಗೆ ಓಟ್ ಹಾಕ್ಬೋದಾ? ಮೋದಿ ಅವರದ್ದು ಗೆಲ್ಲಲ್ಲ. ಅವರು ಏಜೆಂಟ್ ಕೆಲಸ ಮಾಡ್ತೀವಿ. ಇವರು ನಮ್ಮ ಸ್ನೇಹಿತರು ಕಾಂತರಾಜು ಅಂತ, ಇವರು ನಮ್ಮ ಅಶ್ವಥ್ ಅಣ್ಣವ್ರಂತ. ಸರ್, ನಾವು ಸರ್ಕಾರದ ಬಗ್ಗೆ ಏನು ಹೇಳಿ ಮಾತಾಡೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಸರ್ಕಾರ ಗ್ಯಾರಂಟಿಗಳನ್ನು ಮಾಡಿರೋದಕ್ಕೆ ನಮ್ಮ ಅಭಿಪ್ರಾಯ ತೊಂದರೆ ಏನಿಲ್ಲ ನಮಗೆ, ಅಥವಾ ವಿರೋಧ ಏನು ವ್ಯಕ್ತಪಡಿಸಲ್ಲ ನಾವು. ಅವ್ರ ಗ್ಯಾರಂಟಿ ಅವ್ರು ಮಾಡ್ಕೊಂಡ್ರೆ ಜನಕ್ಕೆ ಕೆಲವರು ಒಳ್ಳೆ ಅಭಿಪ್ರಾಯ ಐತೆ, ಕೆಲವರು ಕೆಟ್ಟ ಅಭಿಪ್ರಾಯನೂ ಇದೆ. ಈಗ ಏನು ಮಾಡಿದಾರೆ ಅಂತ ಜನಾಭಿಪ್ರಾಯ ಅಂದರೆ, ಎಮ್ ಪಿ ಎಲೆಕ್ಷನ್ ಆಗೋ ತನಕ ಮಾತ್ರ ಇವು 5 ಗ್ಯಾರಂಟಿಗಳು ಅಂತ ಹೇಳ್ತಾವ್ರೆ ಕೆಲವರು. ಕೆಲವರು ಏನು 5 ಕಂಟಿನ್ಯೂ ಮಾಡ್ತಾರೆ ಅಂತ ಅವ್ರು ಹೇಳ್ತಾವ್ರೆ. ಇವ್ರೇನು ಮಾಡ್ತಾರೆ, ಮೋದಿ ವಿರುದ್ಧನ ಇನ್ನೂ 5 ಗ್ಯಾರಂಟಿಗಳನ್ನ ಎಕ್ಸ್ಟ್ರಾ ಮಾಡ್ಕೊಂಡು ಅಥವಾ ಗೆಲ್ತವರೋ ಸೋಲ್ತವರೋ ಅದು ಜನದ ಕೈಯಲ್ಲಿದೆ ಅಲ್ವಾ ಸರ್? ಈಗ ಇವರೆಲ್ಲ ಗ್ಯಾರಂಟಿ ಮಾಡಿದ್ರಿಂದ ಜನಕ್ಕೆ ತುಂಬ ತೊಂದರೆ ಆಗಿದೆ, ಈಗ ತೊಂದರೆ ಆಗಿದೆ. ಆಮೇಲೆ ಕೆಲವು ಮಹಿಳೆಯರು ಒಳ್ಳೆಯದು ಅಂತ ಹೇಳ್ತಾವ್ರೆ. ಈಗ ನಾವು ಬಸ್ ಡಿಪಾರ್ಟ್ಮೆಂಟಲ್ಲಿದ್ದೀವಿ, ನಮ್ಮ ಬಸ್ಗಳೆಲ್ಲ ತುಂಬ ಲಾಸಲ್ಲಿ ಓಡ್ತಾ ಇದ್ದೇವೆ, ಟ್ಯಾಕ್ಸ್ ಕಟ್ಟಕ್ಕೆ ಆಡ್ತಾ ಇಲ್ಲ. ನಾವೆಲ್ಲ ನಮ್ಮ ಜೀವನ ಚೆನ್ನಿಸ್ಕೊಂಡಿದ್ದೀವಿ, ನಮ್ಮ ಸಂಸಾರಗಳೆಲ್ಲ ಬೀದಿ ಪಾಲಾಗ್ತಾ ಇದ್ದಾವೆ. ನಮ್ಮ ಯಜಮಾನರುಗಳು 5,000 ಟ್ಯಾಕ್ಸ್ ಕಟ್ತಾರೆ 3 ತಿಂಗಳಿಗೆ. ಅದರಿಂದ ನಮಗೆಲ್ಲ ತುಂಬ ಲಾಸ್ ಆಗಿ ತುಂಬ ಜೀವನ ಕಷ್ಟ ಆಗಿದೆ. ಇವರು ಗ್ಯಾರಂಟಿ ಮುಂದೆ ಇಕ್ಕೊಂಡು ನಾವು ಗ್ಯಾರಂಟಿ ಜಾರಿಗೊಳಿಸ್ತೀವಿ, ಎಮ್ ಪಿ ಎಲೆಕ್ಷನ್ ಗೆಲ್ತೀವಿ ಅಂತ ಹೇಳ್ತಾರೆ. ಇವರಿಗೆ ಇದು ವರವಾಗಿ ಪರಿಣಾಮ ಬೀಳ್ತೈತೋ ಅಥವಾ ವಿರುದ್ಧವಾಗಿ ಪರಿಣಾಮ ಬೀಳ್ತದೋ ಗೊತ್ತಾಗ್ತಾ ಇಲ್ಲ. ಆಮೇಲೆ ಈ ಗೃಹಲಕ್ಷ್ಮಿ ಯೋಜನೆ, ಅದಕ್ಕೆ 101 ಕಂಡೀಷನ್ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಪರನೇ ಮತ ಮಾಡಿದ್ದೀವಿ, ಸುಳ್ಳ್ಯಾಕೆ ಹೇಳಬೇಕು? ಕಾಂಗ್ರೆಸ್ ಪರನೇ ಮತ ಮಾಡಿ ಈಗ ನಾವೇ ಸಹಾಯ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯರು ಏನೋ ಮಾಡ್ತಾರೆ, ಏನೋ ಮಾಡ್ತಾರೆ, ಅವ್ರು ಮಾಡೋದಕ್ಕೆ ನಮಗೆ ವಿರೋಧ ಇಲ್ಲ, ನಮಗೆ ಒಳ್ಳೇದಾಗ್ತಾ ಇಲ್ಲ ಅಷ್ಟೇ. ಈಗ ಹೆಂಗಸರು ಬರೀ ಮಹಿಳೆಯರಿಗೆ ಉಚಿತ ಅಂತ ಹೇಳಿದ್ರು, ಗಂಡಸ್ರನ್ನ ಓಟ್ ಹಾಕಿಲ್ವಾ ಅಲ್ವಾ ಸರ್? ನೀವು ಹಾಕಿಲ್ವಾ? ನಾವು ಹಾಕಿಲ್ವಾ? ಎಲ್ಲರೂ ಹಾಕಿದ್ದಾರೆ. ಇವ್ರೇನು ಮಾಡಬೇಕಾಯ್ತಂದರೆ, ಈ ಶಕ್ತಿ ಯೋಜನೆ ಒಳಗೆ ಯಾರೋ ವೃದ್ಧರಿಗೆ ಅಂಥವ್ರಿಗೆ ಫ್ರೀ ಮಾಡಿದರೆ ತುಂಬ ಅನುಕೂಲ ಆಗೋದು. ಈಗ ನೋಡಿ, ನಾವೆಲ್ಲ ತುಂಬ ಬೀದಿಗೆ ಬಿದ್ದುಬಿಟ್ಟಿದ್ದ ಬಸ್ ಡಿಪಾರ್ಟ್ಮೆಂಟಾಗಿರೋರು. ಆದ್ದರಿಂದ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಪರಿಶೀಲಿಸಿ. ಬರೀ ಮೋದಿ ವಿರುದ್ಧ ತೊಡೆ ತಟ್ಟೋದಲ್ಲ ಇವರು, ಎಲ್ಲ ಜನರ ಕಷ್ಟ ಸುಖಗಳ ಸ್ಪಂದಿಸಿ ಅವ್ರಿಗೊಂದು ಸೂಕ್ತ ನ್ಯಾಯ ರೀತಿ ಕೊಡಿಸ್ತದೆ ಅಂತ ನಮ್ಮ ಒಂದು ಅಭಿಪ್ರಾಯ ಸರ್. ಇಷ್ಟೇ. ಹಾಂ ಸರ್, ಈಗ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರ ಇದೆ ಕೇಂದ್ರದಲ್ಲಿ, ಇವರು ಅಕ್ಕಿ ಕೇಳಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸರ್? ಈಗ ಇವ್ರು ಕೇಂದ್ರ ಸರ್ಕಾರ ಇವರೇನಾರ ಬಂದರೆ ಇವ್ರು ಏನು ಮ್ಯಾಜಿಕ್ ಮಾಡ್ತಾರೆ ಗೊತ್ತಿಲ್ಲ. ಮೋದಿಯವರು ತುಂಬ ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಮೋದಿ ಒಬ್ಬರಿಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಇಡೀ ದೇಶಕ್ಕೆ ಒಳ್ಳೇದು ಮಾಡಬೇಕು. ಇವ್ರೇನು ಮಾಡ್ತಾರೆ, ಬರೋ ಅಕ್ಕಿ ಕೊಡಲಿಲ್ಲ, ಅಕ್ಕಿ ಕೊಡಲಿಲ್ಲ, ಕೇಂದ್ರನ ಧೋರಣೆ ಮಾಡ್ತಾರೆ ಹೊರತು ಇವ್ರು ಏನು ಮಾಡೋಕ್ಕಾಗಿಲ್ಲ. ಇನ್ನೂ ಇವ್ರು ಇಷ್ಟು ವರ್ಷ ಕೇಂದ್ರ ಸರ್ಕಾರದಲ್ಲಿ ಮಾಡಿರಿ, ಇವ್ರು ಯಾಕೆ ಇಂಥ ಕೆಲಸಗಳೆಲ್ಲ ಮಾಡಲಿಲ್ಲ? ಅದರಿಂದ ಮೋದಿ ಬಗ್ಗೆ ವಿರುದ್ಧ ಮಾತಾಡೋದು ತಪ್ಪು ಸರ್. ಅದೊಂದು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಇದು. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಸ್ವಲ್ಪ ಜನ ಮಾತಾಡಿದ್ರು. ಆದರೆ ಇದಕ್ಕಿನ್ನ ಇನ್ನೂ ಮತ್ತಷ್ಟು ಅವ್ರಿಗೆ ಹೇಳೋದಾದರೆ ಏನೆಲ್ಲ ಹೊರೆ ಬೀಳಿದೆ,
ಮತ್ತೆ ಅಕಸ್ಮಾತ್ ಈ ಬಾರಿ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನು ಗ್ಯಾರಂಟಿ ಯೋಜನೆಗಳನ್ನ ಮಾಡಬಹುದು ಇದನ್ನ ಕೇಳೋಣ ಒಂದು ಸಣ್ಣ ವಿರಾಮದ ನಂತರ. ಫಸ್ಟ್ ನಮ್ ಜನಕ್ಕೆ ಬುದ್ಧಿ ಇಲ್ಲ, ಎಂಪಿ ಎಲೆಕ್ಷನ್ ಗೆಲ್ತೀವಿ ಗೆಲ್ತೀವಿ ಅಂತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ಮೋದಿ ಗೆಲ್ಲಲ್ಲ, ರಾಹುಲ್ ಗಾಂಧಿ ಗೆಲ್ಲೋದು. ನಮ್ಮಿಂದ ಏನು ಗೆಲ್ಲಲ್ಲ ಅಂತ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ, ಜನ ಆಯ್ಕೆ ಮಾಡ್ತಾರೆ. ಇವಾಗ ಅವ್ರು 5 ಕ್ಯಾರೆಕ್ಟ್ ಏನೋ 3 ಸಕ್ಸಸ್ ಮಾಡಿದ್ರೆ ಗೆಲ್ತಾರೆ ಕ್ಯಾರೆಕ್ಟ್. ಮೋದಿಯವರು ಹೇಳ್ತಾರೆ ನಾ ಖಾವುಂಗ ನಾ ಖಾನೆ ದೂಂಗ ಅಂತ. ಕಾಂಗ್ರೆಸ್ನವ್ರು ಹಂಗಲ್ಲ, ಬಡವರು ಬದುಕಬೇಕು, ಎಲ್ಲರನ್ನೂ ಜೊತೆಗೆ ತೊಗೊಂಡೋಗ್ತಾರೆ. ಈಗ ಯಾರು ಬಂದ್ರೇನು ನಾವು ಕೂಲಿ ಮಾಡಲೇಬೇಕು, ನಾವು ತಿನ್ನಲೇಬೇಕು, 500 ರೂಪಾಯಿ ಕೊಡ್ತಾರೆ ಅಂತ ಹೋಗ್ತಾರೆ ಕೆಲಸ ಕಾರ್ಯ ಬಿಟ್ಟು. ಒಂದು ವಾರ ಓಡಾಡ್ತಾರೆ, 15 ದಿನ ಓಡಾಡ್ತಾರೆ, ತಿಂಗಳು ಓಡಾಡ್ತಾರೆ, ಅದಾದಮೇಲೆ ಅವ್ರು ಕೆಲಸಕ್ಕೆ ಹೋದ್ ಬಿಡ್ತಾರಾ? ಇಲ್ಲ.